ಹಲೋ ಫ್ರೆಂಡ್ಸ್, ನಮ್ಮ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ಲೇಸ್ಟೋರ್ ಅರರ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದು ಪ್ಲೇಸ್ಟೋರಲ್ಲಿ ಅರರ್ ಬರುತ್ತೆ, ಆ ಅರರ್ನ ಹೇಗೆ ಪ್ರಾಬ್ಲಮ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಅರರ್ ಸರ್ವರ್ RH01 ಅಂತ, ಇದು ನೀವು ನೋಡ್ಬೋದು ಪ್ಲೇಸ್ಟೋರಲ್ಲಿ ನೀವು ಯೂಸ್ ಮಾಡಿರಬೇಕು. ಬಟ್ ಆದರೆ ಈ ಅರರ್ ರೆಗ್ಯುಲರ್ ಆಗಿ ಬರುತ್ತೆ. ಇದು ರೀಸನ್ ಅಂದರೆ ಇದ್ರದ್ದು ಇಮೇಲ್ ಐಡ್ರಿ ನಾವೇನಾದರೂ ರಿಮೂವ್ ಮಾಡಿ ಅಥವಾ ಹೊಸ ಇಮೇಲ್ ಐಡಿ ಏನಾದರೂ ಆ್ಯಡ್ ಮಾಡಿದೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ಕೂಡ ಎರರ್ ಬರುತ್ತೆ. ಮತ್ತು ಕೆಲವೊಂದು ಕ್ಯಾಶ್ ಮೆಮ್ರಿ ಆಗಿರ್ಬೋದು ಅಥವಾ ಡಾಟಾ ಪುಲ್ ಆದಾಗ ಈ ಎರರ್ನ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನು ನಿಮಗೆ ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಏನೇನೆಲ್ಲ ಸ್ಟೆಪ್ನ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕನ ಒಂದು ಬೆಲ್ ಐಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಮಾಡೋಕೆ ನೋಟಿಫಿಕೇಶನ್ ಬರುತ್ತೆ, ಯಾವುದೇ ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನೀವು ಸ್ಟಾರ್ಟಿಗೆ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಏನಿದೆ ಅದನ್ನು ಚೆಕ್ ಮಾಡಿ ಸರಿಯಾಗಿದೆ ಇಲ್ಲೋ ಅಂತ. ನಾವು ನೋಡ್ಬೋದು ಈಗ ವೈಫೈನ ಕನೆಕ್ಟ್ ಮಾಡಿದ್ದೀನಿ ನಾನು. ನೀವು ಕೂಡ ನಿಮ್ಮ ವೈಫೈ ಆಗಿರ್ಬೋದು ಅಥವಾ ಡಾಟಾ ಆಗಿರ್ಬೋದು ಅದನ್ನು ನೀವು ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಕನೆಕ್ಟ್ ಆಗಿದೆ ಇಂಟರ್ನೆಟ್ ಇಲ್ವೋ ಅಂತ. ಯಾಕಂದರೆ ಒಂದೊಂದ್ಸಲ ಇಂಟರ್ನೆಟ್ ಕನೆಕ್ಟ್ ಆಗಲಿಲ್ಲ ಅಂದರೆ ಈ ಎರರ್ ಕೂಡ ತೋರಿಸ್ತು ಅಂತಲೇ ಹೇಳ್ಬೋದು. ಬಟ್ ಆದರೆ ನೀವು ನೋಡಿರಿ ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಕನೆಕ್ಟ್ ಆಗಿದೆ ಇಲ್ಲ ಅಂತ. ನಂದು ವೈಫೈ ಕನೆಕ್ಷನ್ ಏನಿದೆ ಕನೆಕ್ಟ್ ಆಗಿದೆ. ಅದಾದಮೇಲೆ ನೀವು ನೋಡಿ ವೈಫೈ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಅರರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಈಗ ಬ್ಯಾಕ್ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗೋಣ. ಸೆಟ್ಟಿಂಗ್ಸ್ ಹೋದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ಅಂತ ಏನಿರುತ್ತೆ ಅಲ್ಲಿ ಕ್ಲಿಕ್ ಮಾಡೋಣ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆಲ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡಿಂಗ್ ಮ್ಯಾನೇಜರ್ ಅಂತ ಇರುತ್ತೆ. ಯಾಕಂದರೆ ಅಲ್ಲಿಯೂ ಕೂಡ ಕೆಲವೊಂದು ಅಪ್ಲಿಕೇಶನ್ ಏನು ಡೌನ್ಲೋಡ್ ಆಗೋ ಟೈಮ್ ಅಂತ ಡೌನ್ಲೋಡ್ ಆಗೋ ಟೈಮಲ್ಲಿ ಕೆಲವೊಂದು ಸ್ಟ್ರಕ್ ಕೂಡ ಆಗಿರ್ತದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಡಾಟಾ ಅಂತ ಇದೆ, ಕ್ಲಿಕ್ ಮಾಡಿ. ಮತ್ತೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದಮೇಲೆ ಇಲ್ಲಿ ಗೂಗಲ್ ಸರ್ವಿಸ್ ಅಂತ ಗೂಗಲ್ ಪ್ಲೇ ಸರ್ವಿಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಕೆಳಗಡೆ ಇರುತ್ತೆ, ಇಲ್ಲಿ ಗೂಗಲ್ ಪ್ಲೇ ಸರ್ವಿಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಸ್ಪೇಸ್ ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಗೂಗಲ್ ಪ್ಲೇ ಸರ್ವಿಸ್ ಅಲ್ಲಿ ಇಲ್ಲಿ ಕೆಳಗಡೆ ಕ್ಲಿಯರ್ ಆಲ್ ಡಾಟಾ ಅಂತ ಏನಿದೆ ಅದ್ರಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಡಾಟಾ ಏನಿದೆ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ. ಅದಾದ್ಮೇಲೆ ಬ್ಯಾಕ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ಗೂಗಲ್ ಅಕೌಂಟ್ ಏನಿದೆ ಅದನ್ನು ರಿಮೂವ್ ಮಾಡೋಣ. ಇಮೇಲ್ ಐ ಡಿ ಕ್ಲಿಕ್ ಮಾಡಿ, ಆಪ್ಷನ್ ಏನಿದೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ರಿಮೂವ್ ಅಂತ ಏನು ಅಕೌಂಟ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ, ಅಕೌಂಟ್ನ ರಿಮೂವ್ ಮಾಡಿ. ಇದು ಲಾಸ್ಟ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಇದು ಲಾಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಇಲ್ಲಿ ಗೂಗಲ್ ಪ್ಲೇಸ್ಟೋರ್ ಮಾಡಲಿ ಕ್ಲಿಕ್ ಮಾಡಿ. ಈಗ 100% ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಮೇಲ್ ಮಾಡಿದ ತಕ್ಷಣ ಗೂಗಲ್ ಪ್ಲೇಸ್ಟೋರ್ ಏನಿದೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ನಾ ಸ್ಟಾರ್ಟಿಗೆ ಸ್ಟೆಪ್ ಏನಿದೆ ಅದನ್ನು ಅದನ್ನು ಕೂಡ ಫಾಲೋ ಮಾಡಿ. ಅದು ವರ್ಕ್ ಆಗಲಿಲ್ಲ ಅಂದರೆ ಲಾಸ್ಟಿಗೆ ಇಮೇಲ್ ರಿಮೂವ್ ಅಕೌಂಟ್ ಏನಿದೆ ಇದನ್ನು ವರ್ಕ್ ಮಾಡಿ.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಮತ್ತು ನಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನಾನು ನಿಮಗೆ ಮೀಟ್ ಮಾಡ್ತೀನಿ ಹೊಸ ವಿಡಿಯೋ ಹೊಸ ಟಾಪಿಕಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗುಡ್ ಬೈ.